ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಸತ್ವಾದಿ ಗುಣಗಳನ್ನು ಜಯಿಸುವುದು ಎಂಬ 13ನೆಯ ಅಧ್ಯಾಯಕ್ಕೆ ಸ್ವಾಗತ. ಉದ್ಧವ ಕೃಷ್ಣನು ಉದ್ಧವನನ್ನು ಕುರಿತು ಹೇಳುತ್ತಿರುವುದು, ಸತ್ವಾದಿ ಗುಣಗಳಿಗೆ ವಶನಾಗುವುದರಿಂದಲೇ ಜೀವನಿಗೆ ಸಂಸಾರ ಬಂಧವೆಂದು ಹೇಳಿದೆನಲ್ಲವೇ. ಆದರೆ ಆ ಗುಣಗಳು ಜೀವನಿಗೆ ಸಹಜವಾಗಿರುವುದೇ ಅಥವಾ ಆಗಂತುಕಗಳೇ? ಅವು ಜೀವನಿಗೆ ಸ್ವಾಭಾವಿಕಗಳಾಗಿದ್ದ ಪಕ್ಷದಲ್ಲಿ ಅವುಗಳನ್ನು ಜಯಿಸುವುದು ಹೇಗೆ ಎಂದು ನೀನು ಶಂಕಿಸಬಹುದು. ಈ ಸತ್ವಾದಿ ಗುಣಗಳು ಜೀವನ ಮನಸ್ಸಿಗೆ ಸಂಬಂಧಪಟ್ಟುವೆ ಹೊರತು ಜೀವಾತ್ಮನಿಗಲ್ಲ. ಅವು ಜೀವನಿಗೆ ಔಪಾಧಿಕವಾಗಿ ಬರತಕ್ಕವುಗಳಾದುದರಿಂದ ಅವುಗಳನ್ನು ನೀಗಿಸುವುದು ಸಾಧ್ಯವಲ್ಲ. ಅವುಗಳನ್ನು ನೀಗಿಸುವ ಉಪಾಯವೇನೆಂದು ಕೇಳುವೆಯಾ? ತನ್ನಲ್ಲಿ ಸತ್ವಗುಣವನ್ನು ಹೆಚ್ಚಿಸಿಕೊಂಡ ಹಾಗೆಲ್ಲ ರಜಸ್ತಮೋ ಗುಣಗಳು ತಗ್ಗುತ್ತಾ ಬರುವವು. ಸಂಪೂರ್ಣವಾಗಿ ಸತ್ವಗುಣವು ತಲೆ ಎತ್ತಿದಾಗ ಬೇರೆ ಎರಡು ಗುಣಗಳು ನಾಶ ಹೊಂದುವವು. ಆದರೆ ಸತ್ವಗುಣವೊಂದೇ ನಿಂತರೂ ಜೀವನು ಗುಣಕ್ಕೆ ವಶನಾದಂತೆಯೇ ಆಯಿತಲ್ಲವೇ ಎಂದರೆ, ಆ ಸತ್ವಗುಣದ ಅಭಿವೃದ್ಧಿಯಿಂದ ಉಂಟಾದ ಜ್ಞಾನವು ಕೊನೆಗೆ ಆ ಸತ್ವಗುಣವನ್ನು ಅಡಗಿಸಿ ಜೀವನನ್ನು ಗುಣತ್ರಯರಹಿತನನ್ನಾಗಿ ಮಾಡುವುದು. ಸತ್ವಗುಣವು ಹೆಚ್ಚುತ್ತಾ ಬಂದ ಹಾಗೆಲ್ಲ ಮನಸ್ಸಿನಲ್ಲಿ ಭಕ್ತಿಯೋಗವನ್ನು ಹೆಚ್ಚಿಸಿ ಆ ಭಕ್ತಿಯೋಗದ ಮೂಲಕವಾಗಿ ರಜಸ್ತಮೋ ಗುಣಗಳನ್ನು ಅಡಗಿಸುವುದು. ಈ ರಜಸ್ತಮೋ ಗುಣಗಳು ಅಡಗುವುದರಿಂದ ಅನಾದಿಯಾಗಿ ಅನುಸರಿಸಿ ಬರುತ್ತಿರುವ ಮತ್ತು ಆ ರಜಸ್ತಮಸ್ಸುಗಳಿಗೆ ಮೂಲಗಳಾದ ಪಾಪುಣ್ಯ ಪಾಪ ಕರ್ಮಗಳು ಅದರೊಡನೆ ನಾಶ ಹೊಂದುವವು. ಆದುದರಿಂದ ಮುಕ್ತಿಗೆ ಸತ್ವಾಭಿವೃದ್ಧಿಗಿಂತಲೂ ಉತ್ತಮವಾದ ಬೇರೆ ಉಪಾಯವಿಲ್ಲ. ಆದರೆ ಸತ್ವ ಗುಣವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಉಪಾಯವೇನು ಎಂದರೆ, ಜಾತಿಯಿಂದಲೂ ಆಶ್ರಯದಿಂದಲೂ ನಿಮಿತ್ತದಿಂದಲೂ ದುಷ್ಟವಲ್ಲದ ಸಾತ್ವಿಕ ಆಹಾರಗಳನ್ನೇ ಸೇವಿಸುತ್ತಾ ಬರುವುದರಿಂದ ಸತ್ವ ಗುಣವನ್ನು ಹೆಚ್ಚಿಸಿಕೊಳ್ಳಬಹುದು. ಸತ್ವ ಗುಣಾಭಿವೃದ್ಧಿಗೆ ಆಹಾರ ನಿಯಮವೊಂದು ಮಾತ್ರವೇ ಅಲ್ಲ, ನಾವು ಅಧ್ಯಯನ ಮಾಡತಕ್ಕ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ತೀರ್ಥಗಳು ಸಹವಾಸಿಗಳಾದ ಜನರು ದೇಶ ಕಾಲ ಜನ್ಮ ಕರ್ಮ ಧ್ಯಾನ ಮಂತ್ರ ಸಂಸ್ಕಾರಗಳೆಂಬ ಈ 10ರಲ್ಲಿಯೂ ಸಾತ್ವಿಕ ರಾಜಸ ತಾಮಸಗಳೆಂಬ 3 ಭೇದಗಳುಂಟು. ಇವುಗಳಲ್ಲಿ ರಾಜಸ ತಾಮಸಗಳನ್ನು ಬಿಟ್ಟು ಸಾತ್ವಿಕವೆನಿಸಿದವುಗಳನ್ನೇ ಸೇವಿಸುವುದರಿಂದ ಸತ್ವಗುಣವು ಹೆಚ್ಚುವುದು. ಭಗವದ್ ಭಕ್ತರಾದ ಮಹನೀಯರು ಯಾವ ಯಾವುದನ್ನು ಉತ್ತಮವೆಂದು ಹೇಳಿರುವರು ಅವೆಲ್ಲವೂ ಸಾತ್ವಿಕಗಳೆಂದು, ಯಾವ ಯಾವುದನ್ನು ನಿಂದಿಸಿರುವರು ಅವೆಲ್ಲವೂ ತಾಮಸಗಳೆಂದು, ಯಾವ ಯಾವುದನ್ನು ನಿಂದಿಸದೆಯೂ ಸ್ತುತಿಸದೆಯೂ ಬಿಟ್ಟಿರುವರು ಅವುಗಳನ್ನು ರಾಜಸಗಳೆಂದು ತಿಳಿಯಬೇಕು. ಸತ್ವವೃದ್ಧಿಯನ್ನು ಅಪೇಕ್ಷಿಸತಕ್ಕವನು ಮೇಲೆ ಹೇಳಿದವುಗಳಲ್ಲಿ ಸಾತ್ವಿಕವಾದವುಗಳನ್ನೇ ಸೇವಿಸಬೇಕು. ಸತ್ವಾಭಿವೃದ್ಧಿಯಿಂದ ಭಕ್ತಿರೂಪವಾದ ಧರ್ಮವು, ಅದರಿಂದ ನನ್ನ ವಿಷಯವಾದ ಜ್ಞಾನವು, ಜ್ಞಾನ ಬಲದಿಂದ ನನ್ನ ನಿರಂತರ ಸ್ಮರಣೆಯು, ಈ ನಿರಂತರ ಸ್ಮರಣೆಯಿಂದ ಶಬ್ದಾದಿ ವಿಷಯಗಳ ವಿಸ್ಮೃತಿಯು ಉಂಟಾಗುವುದು. ಎಂದರೆ ಪರಿಪಾಕ ದಶೆಯಲ್ಲಿ ಮನುಷ್ಯನ ಮನಸ್ಸು ಬೇರೆ ಯಾವ ಲೌಕಿಕ ವಿಷಯಗಳನ್ನು ಗಮನಿಸದೆ ತದೇಕ ಧ್ಯಾನದಲ್ಲಿ ನಿಲ್ಲುವುದು. ಆದರೆ ಸತ್ವಾದಿ ಗುಣಗಳಿಂದಲೇ ಏರ್ಪಟ್ಟಿರುವ ದೇಹವು ತನಗೆ ಮೂಲಭೂತವಾದ ಆ ಗುಣತ್ರಯವನ್ನು ಅಡಗಿಸಿ ತಾನು ನಷ್ಟವಾಗುವುದು ಹೇಗೆಂದು ನೀನು ಶಂಕಿಸಬಹುದು. ಕಾಡಿನಲ್ಲಿ ಬಿದಿರುಗಳು ಒಂದಕ್ಕೊಂದು ಉಜ್ಜುವುದರಿಂದ ಉಂಟಾದ ಬೆಂಕಿಯು ತನಗೆ ಉತ್ಪತ್ತಿ ಸ್ಥಾನವಾದ ಆ ಬಿದಿರು ಮೆಳೆಯನ್ನೇ ದಹಿಸಿ ಕೊನೆಗೆ ತಾನು ಶಾಂತವಾಗುವುದಲ್ಲದೆ, ಹಾಗೆಯೇ ಸತ್ವಾದಿ ಗುಣಗಳ ವೈಷಮ್ಯದಿಂದ ಹುಟ್ಟಿದ ದೇಹವು ತನಗೆ ಮೂಲವಾದ ಆ ಗುಣತ್ರಯವನ್ನು ನೀಗಿಸಿ ಕೊನೆಗೆ ತಾನು ನಿವೃತ್ತವಾಗುವುದು ಎಂದನು. ತಿರುಗಿ ಉದ್ಧವನು ಕೃಷ್ಣನನ್ನು ಕುರಿತು, ಕೃಷ್ಣ, ಪ್ರಾಯಕವಾಗಿ ಮನುಷ್ಯರು ಶಬ್ದಾದಿ ವಿಷಯಗಳೆಲ್ಲವೂ ಹಾನಿಕರಗಳೆಂಬುದನ್ನು ತಿಳಿದೇ ಇರುವರು. ಹಾಗೆ ತಿಳಿದಿದ್ದರು ಕತ್ತೆ ನಾಯಿ ಆಡು ಮುಂತಾದ ಅಗ್ನ ಜಂತುಗಳಂತೆ ಇಂತಹ ಕಾಮಸುಖಕ್ಕಾಗಿಯೇ ಆಸೆ ಪಡುತ್ತಿರುವರಲ್ಲವೇ, ಇದರ ಕಾರಣವೇನು ಎಂದು ಕೇಳಲು, ಅದಕ್ಕೆ ಕೃಷ್ಣನು, ಉದ್ಧವ ಕೇಳು, ಆತ್ಮಸ್ವರೂಪವನ್ನು ಚೆನ್ನಾಗಿ ತಿಳಿಯದ ಮತ್ತನಿಗೆ ದೇಹವೇ ಆತ್ಮವೆಂಬ ತಪ್ಪು ತಿಳುವಳಿಕೆಯುಂಟಾಗುವುದು. ದೇಹಕ್ಕೆ ಸಂಬಂಧಿಸಿದ ಸ್ಥೂಲತ್ವ ಕೃಶತ್ವ
ಮೊದಲಾದ ವಿಕಾರಗಳನ್ನೆಲ್ಲ ಆತ್ಮನಿಗೆಂದೇ ಭ್ರಮಿಸುವನು. ಈ ಭ್ರಾಂತಿಯ ದೆಸೆಯಿಂದ ಸಾತ್ವಿಕ ಅಹಂಕಾರ ಜನ್ಯವಾದ ಅವನ ಮನಸ್ಸು ರಜೋಗುಣ ಕಾರ್ಯಗಳೆನಿಸಿ ಮಹಾಪಾಪಹೇತುಗಳಾದ ಕಾಮಕ್ರೋಧಗಳನ್ನು ಹೊಂದುವುದು. ಎಂದರೆ ಮನಸ್ಸಿನಲ್ಲಿ ಯಾವಾಗ ರಜೋಗುಣವು ಸೇರುವುದು, ಆಗ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ವಿಧದಿಂದ ತನಗೆ ಭೋಗಾರ್ಹಗಳೆಂಬ ಬುದ್ಧಿಯು ಮೊದಲು ಹುಟ್ಟುವುದು. ಈ ಸಂಕಲ್ಪವು ಹುಟ್ಟಿದ ಮೇಲೆ ಅವುಗಳನ್ನು ಅನುಭವಿಸಬೇಕೆಂಬ ಆಸೆಯು ಹುಟ್ಟುವುದು. ಇದೇ ಕಾಮವು. ಈ ಕಾಮವು ಯಾವಾಗ ಅಂಕುರಿಸುವುದೋ ಆಗ ದೇಹಾಭಿಮಾನವುಳ್ಳ ಜೀವನು ಆಯಾ ಭೋಗ್ಯ ವಸ್ತುಗಳಲ್ಲಿ ಇರುವ ಮಾಧುರ್ಯ ಸೌಂದರ್ಯಾದಿ ಗುಣಗಳನ್ನೇ ಎಡಬಿಡದೆ ಚಿಂತಿಸುತ್ತಿರುವನು. ಈ ಚಿಂತೆಯು ಜೀವನಿಗೆ ಆ ಭೋಗ್ಯ ವಸ್ತುಗಳನ್ನು ಅನುಭವಿಸದೆ ತೀರದಷ್ಟು ದುಸ್ಸಹವಾಗುವುದು. ಹೀಗೆ ಕಾಮವಶನಾದವನು ಇಂದ್ರಿಯಗಳನ್ನು ಜಯಿಸಲಾರದೆ ಆಯಾ ಇಷ್ಟ ವಸ್ತುಗಳನ್ನು ಪಡೆಯುವುದಕ್ಕಾಗಿ ಕರ್ಮಗಳಲ್ಲಿ ಪ್ರವರ್ತಿಸುವನು. ಈ ಕರ್ಮಗಳು ಮುಂದೆ ತಮಗೆ ದುಃಖೇತುಗಳೆಂಬುದನ್ನು ತಿಳಿದಿದ್ದವರು ಕೂಡ ರಜೋಗುಣದ ವೇಗದಿಂದ ಮೋಹಿತರಾಗಿ ಮುಂದುಗಾಣದೆ ಅವುಗಳಲ್ಲಿ ಪ್ರವರ್ತಿಸುವರು. ಆದರೆ ವಿಷಯ ಸುಖಗಳು ದುಃಖ ಹೇತುವೆಂಬುದನ್ನು ತಿಳಿದವರು ಅವುಗಳಿಗಾಗಿ ಪ್ರಯತ್ನಿಸುತ್ತಿದ್ದ ಮೇಲೆ ಅವುಗಳಲ್ಲಿ ವಿರಕ್ತಿಯಿಂದ ಮೋಕ್ಷೋಪಾಯವನ್ನು ಸಾಧಿಸತಕ್ಕವರೇ ಇಲ್ಲದೆ ಹೋಗಬೇಕಲ್ಲವೇ ಎಂದು ನೀನು ಶಂಕಿಸಬಾರದು. ರಜಸ್ತಮೋ ಗುಣಗಳು ಎಂಥವರ ಮನಸ್ಸನ್ನಾದರೂ ಮೋಹಗೊಳಿಸುವುದೇನೋ ವಾಸ್ತವವೇ. ಹಾಗಿದ್ದರೂ ವಿವೇಕಿಯಾದವನು ಶಬ್ದಾದಿ ಭೋಗಗಳಲ್ಲಿರುವ ದೋಷಗಳನ್ನು ತಿಳಿದು ಎಚ್ಚರಿಕೆಯಿಂದ ಅಂತಹ ವಿಷಯಾನುಭವಗಳಿಗೆ ಪ್ರವರ್ತಿಸದಂತೆ ಮನಸ್ಸನ್ನು ತಡೆದಿಡಬಹುದು. ಆದುದರಿಂದ ಸಕ್ಚಂದನಾದಿಗಳಲ್ಲಿ ಭೋಗ್ಯತಾ ಬುದ್ಧಿಯು ಹುಟ್ಟುವುದರಿಂದ ಅದನ್ನು ಅನುಭವಿಸಬೇಕೆಂಬ ಇಚ್ಛೆಯು ಆ ಇಚ್ಛೆಯಿಂದ ಆ ವಸ್ತುಗಳಲ್ಲಿ ಗುಣಾನುಸಂಧಾನವು ಉಂಟಾಗುವುದು. ಹಾಲು ರುಚಿಯಾಗಿದ್ದರೂ ಅದು ವಿಷಮಿಶ್ರವೆಂದು ತೋರಿ ಬಂದಾಗ ವಿವೇಕಿಯಾದವನು ಅದನ್ನು ಹೇಗೆ ಕುಡಿಯಲಾರನು? ಹಾಗೆಯೇ ಶಬ್ದಾದಿ ವಿಷಯಗಳಲ್ಲಿರುವ ದೋಷವನ್ನು ತಿಳಿದವನು ಅದಕ್ಕೆ ಆಸೆ ಪಡೆದಿರಬಹುದು. ಹೀಗೆ ದೋಷ ದೃಷ್ಟಿಯಿಂದ ವಿಷಯ ಸುಖಗಳಲ್ಲಿ ವಿರಕ್ತನಾದವನು ತ್ರಿಸಂಧ್ಯಾ ಕಾಲಗಳಲ್ಲಿಯೂ ಎಚ್ಚರ ತಪ್ಪದೆ ಅಭ್ಯಾಸ ಬಲದಿಂದ ಸ್ಥಿರವಾಗಿ ಕದಲದೆ ಕುಳಿತಿರತಕ್ಕ ಅಸವಜಯವನ್ನು ಪೂರ್ಣಾದಿ ಉಪಾಯಗಳಿಂದ ಶ್ವಾಸ ಜಯವನ್ನು ಸಾಧಿಸಿ ಶುಭಾಶ್ರಯವಾದ ನನ್ನ ಸ್ವರೂಪ ಧ್ಯಾನದಲ್ಲಿ ಮೆಲ್ಲಗೆ ಮನಸ್ಸನ್ನು ನೆಲೆಗೊಳಿಸಿ ಅದೇ ಸಮಾಧಿಯಲ್ಲಿ ಬೇಸರವಿಲ್ಲದೆ ನಿಲ್ಲಬೇಕು. ಉದ್ಧವ, ಇದೇ ಯೋಗವೆಂಬುದು. ಹಿಂದೆ ನಾನು ಹಂಸರೂಪದಿಂದ ಅವತರಿಸಿದ್ದಾಗ ನನ್ನ ಶಿಷ್ಯರಾದ ಸನಕಾದಿಗಳಿಗೆ ನಾನು ಉಪದೇಶಿಸಿದ ಯೋಗ ಕ್ರಮವು ಇಷ್ಟೇ. ಆ ಉಪದೇಶವನ್ನು ಅನುಸರಿಸಿಯೇ ಸನಕಾದಿಗಳು ಕೂಡ ಸಮಸ್ತ ವಿಷಯಗಳಿಂದಲೂ ಮನಸ್ಸನ್ನು ಆಕರ್ಷಿಸಿ ನನ್ನಲ್ಲಿ ನಿಲ್ಲಿಸಿಡುವುದೇ ಯೋಗವೆಂಬುದನ್ನು ಇತರರಿಗೂ ಉಪದೇಶಿಸಿರುವರು ಎಂದನು. ಹಂಸ ಸನಕಾದಿ ಸಂವಾದವು. ಉದ್ಧವನು ತಿರುಗಿ ಕೃಷ್ಣನನ್ನು ಕುರಿತು, ಓ ಕೇಶವ, ನೀನು ಯಾವಾಗ ಯಾವ ರೂಪದಿಂದ ಸನಕಾದಿಗಳಿಗೆ ಯೋಗವನ್ನು ಉಪದೇಶಿಸಿದೆ ಎಂಬುದನ್ನು ಆ ಉಪದೇಶದ ರೀತಿಯನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕ ಕೃಷ್ಣನು, ಉದ್ಧವ ಕೇಳು, ಬ್ರಹ್ಮನಿಗೆ ಮಾನಸ ಪುತ್ರರಾದ ಸನಕಾದಿಗಳು ಹಿಂದೊಮ್ಮೆ ತಮಗೆ ಯೋಗದ ಸೂಕ್ಷ್ಮ ಗತಿಯನ್ನು ತಿಳಿಸಬೇಕೆಂದು ಅವನನ್ನು ಪ್ರಾರ್ಥಿಸುತ್ತಾ, ಓ ಜನಕ, ಮನಸ್ಸು ಯಾವಾಗಲೂ ಶಬ್ದಾದಿ ವಿಷಯಗಳಲ್ಲಿಯೇ ಪ್ರವೇಶಿಸುವುದು. ಆ ವಿಷಯಗಳು ಕೂಡ ಮನಸ್ಸಿಗೆ ಅಂಟಿದ ಮೇಲೆ ಅದನ್ನು ಬಿಟ್ಟು ಹೋಗಲಾರವು. ಹೀಗಿರುವಾಗ ಮೋಕ್ಷಾರ್ಥಿಯು ಅವುಗಳಿಗಿರುವ ಪರಸ್ಪರ ಬಂಧವನ್ನು ತಪ್ಪಿಸುವುದು ಹೇಗೆ? ಈ ಸಂದೇಹವನ್ನು ನೀಗಿಸಬೇಕು ಎಂದರು. ಆಗ ಬ್ರಹ್ಮನು ತಾನೇ ಸೃಷ್ಟಿಕರ್ತನಾದುದರಿಂದ ಎಲ್ಲ ಜೀವರಾಶಿಗಳಿಗಿಂತಲೂ ಅಧಿಕವಾದ ಜ್ಞಾನ ಶಕ್ತಿಯಾದಿಗಳುಳ್ಳವನಾಗಿದ್ದರು. ತಾನು ಕರ್ಮಬದ್ಧನಾಗಿ ಜ್ಞಾನ ಸಂಕೋಚವುಳ್ಳವನಾದುದರಿಂದ ಎಷ್ಟೆಷ್ಟು ಯೋಚಿಸಿದರು ಆ ಪ್ರಶ್ನೆಗೆ ಉತ್ತರವನ್ನು ಹೇಳಲಾರದೆ ನನ್ನನ್ನು ಸ್ಮರಿಸಿದನು. ಆಗ ನಾನು ಹಂಸರೂಪದಿಂದ ಬಂದು ಅವರ ನಡುವೆ ನಿಂತೆನು. ನನ್ನನ್ನು ಕಂಡು ಅಲ್ಲಿದ್ದ ಸನಕಾದಿಗಳೆಲ್ಲರೂ ವಿಸ್ಮಿತರಾಗಿ ಬ್ರಹ್ಮನೊಡನೆ ಥಟ್ಟನೆ ಎದಿರೆದ್ದು ನನಗೆ ಪಾದಾಭಿವಂದನವನ್ನು ಮಾಡಿ ತಾವು ಕೇಳಬೇಕಾದುದನ್ನು ಕೇಳದೆ ನೀನು ಯಾರೆಂದು ನನ್ನನ್ನು ಪ್ರಶ್ನೆ ಮಾಡಿದರು. ಆಗ ನಾನು ಅವರನ್ನು ಕುರಿತು, ಓ ಬ್ರಾಹ್ಮಣರೇ, ನಾನು ಯಾರೆಂದು ಕೇಳಿದಿರಲ್ಲವೇ? ಚರಾಚರಗಳಾದ ಸಮಸ್ತ ವಸ್ತುಗಳು ನಾನೇ ಎಂದು ತಿಳಿಯಿರಿ. ಏಕೆಂದರೆ ಈ ಜಗತ್ತೆಲ್ಲವೂ ನನ್ನ ಶರೀರವೆನಿಸಿರುವುದು. ನನಗಿಂತಲೂ ಭಿನ್ನವಾದ ಬೇರೆ ವಸ್ತುವೇ ಇಲ್ಲವು. ಎಲ್ಲವೂ ನಾನೇ ಆಗಿರುವಾಗ
ನೀವು ನನ್ನನ್ನು ಯಾರೆಂದು ಕೇಳಿದರೆ ನಾನೇನು ಹೇಳಲಿ? ಪ್ರಶ್ನೆ ಮಾಡತಕ್ಕ ನೀವು, ಆ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾದ ನಾನು, ನೀವು ಕೇಳಿದ ಪ್ರಶ್ನೆಯ ಉತ್ತರಗಳು ತಾನೇ ಆಗಿರುವೆನು. ಆದುದರಿಂದ ಪ್ರಶ್ನೆ ಮಾಡತಕ್ಕವನು ಉತ್ತರವನ್ನು ಹೇಳಬೇಕಾದವನು ಉತ್ತರ ಹೇಳತಕ್ಕ ವಿಷಯವೂ ಒಂದೇ ಆಗಿರುವಾಗ ಈ ಉತ್ತರ ಪ್ರತ್ಯುತ್ತರಗಳಿಗೆ ಅವಕಾಶವಿಲ್ಲವಲ್ಲವೇ? ಜಗತ್ತೆಲ್ಲವೂ ಪರಮಾತ್ಮ ಸ್ವರೂಪವೇ ಎಂಬುದನ್ನು ತಿಳಿದ ನಿಮ್ಮಂಥವರ ಬಾಯಿಂದ ಈ ಪ್ರಶ್ನವು ಹೊರಡುವುದೇ ಯುಕ್ತವಲ್ಲ. ಅಥವಾ ಮೇಲಿನ ಶರೀರವನ್ನು ಮಾತ್ರ ನಾವು ಬಲ್ಲೆವೇ ಹೊರತು ಎಲ್ಲವೂ ಬ್ರಹ್ಮಾತ್ಮಕವೆಂಬುದನ್ನು ನಾವು ಕಾಣೆವು ಎಂದು ಹೇಳುವಿರೇನು? ಹಾಗೆ ಮೇಲಿನ ಶರೀರವನ್ನು ಮಾತ್ರ ಬಲ್ಲವರು ಇಲ್ಲಿ ಪ್ರಶ್ನೆ ಮಾಡಿ ತಿಳಿಯಬೇಕಾದುದೇನೂ ಇಲ್ಲ. ಹಂಸ ರೂಪದಿಂದ ನಿಮ್ಮ ಮುಂದೆ ನಿಂತಿರುವ ನನ್ನನ್ನು ನೋಡಿದಾಗಲೇ ನಾನು ಯಾವ ಜಾತಿಗೆ ಸೇರಿದವನೆಂದು ಗೊತ್ತಾಗುವುದು. ನನಗೆ ಈ ರೂಪವು ಹೇಗೆ ಬಂತೆಂದು ಕೇಳುವುದಕ್ಕೂ ಸಂಭವವಿಲ್ಲ. ಏಕೆಂದರೆ ಇಂತಹ ಶರೀರಗಳೆಲ್ಲವೂ ಪಂಚಭೂತಗಳಿಂದ ಏರ್ಪಟ್ಟಿರುವವೆಂಬುದು ಎಲ್ಲರಿಗೂ ತಿಳಿದೇ ಇರುವುದು. ಆದುದರಿಂದ ಇಲ್ಲಿ ನಿಮ್ಮ ಪ್ರಶ್ನೆಗೇ ಅವಕಾಶವಿಲ್ಲ. ಓ ಮುನಿಗಳೇ, ಇದರಿಂದ ನೀವು ತಿಳಿಯಬೇಕಾದುದೇನೆಂದು ಬಲ್ಲಿರ? ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಲೂ ಬೇರೆ ಇಂದ್ರಿಯಗಳಿಂದಲೂ ಗ್ರಹಿಸಲ್ಪಡುವ ಸಮಸ್ತವು ನಾನೊಬ್ಬನೇ ಅಲ್ಲದೆ ಲೋಕದಲ್ಲಿ ನನಗಿಂತಲೂ ಭಿನ್ನವಾದುದು ಯಾವುದೊಂದೂ ಇಲ್ಲವೆಂಬುದನ್ನು ನೀವು ನಿಶ್ಚಯವಾಗಿ ತಿಳಿಯಬೇಕು. ಇದಕ್ಕೆ ಮೊದಲು ನೀವು ನಿಮ್ಮ ಜನಕನಾದ ಈ ಚತುರ್ಮುಖ ಬ್ರಹ್ಮನನ್ನು ಕುರಿತು ಒಂದು ಪ್ರಶ್ನವನ್ನು ಕೇಳಿದಿರಲ್ಲವೇ? ಆ ಪ್ರಶ್ನೆಗೆ ಸಮಾಧಾನವನ್ನು ಹೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದವನು. ಓ ಪುತ್ರರೇ, ಸಮಸ್ತ ಜೀವಗಳಿಗೂ ನಾನು ಅಂತರಾತ್ಮನು. ಹೀಗೆ ಮದಾತ್ಮಕವಾದ ಜೀವನಿಗೆ ಯಾವಾಗ ಶರೀರ ಸಂಬಂಧ ಉಂಟಾಗುವುದು, ಆಗ ಅವನ ಮನಸ್ಸು ಶಬ್ದಾದಿ ವಿಷಯಗಳಲ್ಲಿ ತಗುಲುವುದು. ಆ ಶಬ್ದಾದಿ ವಿಷಯಗಳು ಅವನ ಮನಸ್ಸಿನಲ್ಲಿ ತಗುಲಿಕೊಳ್ಳುವವು. ಇವು ಒಂದನ್ನೊಂದು ಬಿಟ್ಟು ಹೋಗುವುದೇನೋ ಕಷ್ಟವೇ. ಇವೆರಡನ್ನು ಹೀಗೆ ಗಂಟು ಹಾಕಿಡುವುದಕ್ಕೆ ದೇಹವೇ ಮೂಲವು. ದೇಹ ಸಂಬಂಧವಿದ್ದಾಗ ಮನಸ್ಸು ಬಾರಿ ಬಾರಿಗೂ ವಿಷಯಗಳಲ್ಲಿ ಪ್ರವೇಶಿಸುವುದರಿಂದ ಆ ವಿಷಯಗಳು ಬಲವಾಗಿ ಮನಸ್ಸಿನಲ್ಲಿ ತಗುಲಿಕೊಳ್ಳುವವು. ಆದರೆ ಮನಸ್ಸೆಂಬುದು ದೇಹದೊಳಗಿನದು, ವಿಷಯಗಳು ಹೊರಗಿನವು. ಇವೆರಡೂ ಒಂದಕ್ಕೊಂದು ತಗಲಿಕೊಳ್ಳುವುದು ಹೇಗೆ ಎಂದು ಕೇಳುವಿರಾ? ಪೂರ್ವ ವಾಸನೆಯಿಂದ ವಿಷಯಗಳು ಮನಸ್ಸಿನಲ್ಲಿ ತನಗೆ ತಾನೇ ತೋರುತ್ತಿರುವವು. ಇದಕ್ಕಾಗಿ ವಿಷಯ ಚಿಂತೆಯನ್ನು ತಪ್ಪಿಸಿ ನನ್ನ ರೂಪವನ್ನು ಚಿಂತಿಸುವ ಹಾಗೆ ಮನಸ್ಸನ್ನು ತಿರುಗಿಸಿದರೆ ಆಗ ವಿಷಯಗಳು ತಾವಾಗೆ ಬಿಟ್ಟು ಹೋಗುವವು. ಈ ವಿಷಯ ಚಿಂತೆಯನ್ನು ಬಿಡಿಸುವುದರಿಂದ ದೇಹ ಸಂಬಂಧವು ನಿವರ್ತಿಸುವುದು. ಹೀಗೆ ಮನಸ್ಸಿನಿಂದ ಶಬ್ದಾದಿ ವಿಷಯಗಳನ್ನು ಬಿಡಿಸುವುದಕ್ಕೆ ಪರಮಾತ್ಮ ಧ್ಯಾನವೊಂದು ಮಾತ್ರವಲ್ಲದೆ ದೇಹಕ್ಕಿಂತಲೂ ತಾನು ವಿಲಕ್ಷಣನೆಂಬುದನ್ನು ತಿಳಿಯುವುದು ಒಂದು ಉಪಾಯವಾಗಿದೆ. ಅದಕ್ಕಾಗಿ ಮೊದಲು ಜೀವಾತ್ಮನ ಸ್ವರೂಪವೆಂತಹದೆಂಬುದನ್ನು ತಿಳಿಯಬೇಕು. ಜೀವನಿಗೆ ಎಚ್ಚರ, ಕನಸು, ಸುಷುಪ್ತಿ ಎಂಬ ಈ ಮೂರವಸ್ಥೆಗಳು ಸಮವಾಗಿ ಸತ್ವ ರಜಸ್ತಮೋ ಗುಣಗಳಿಂದ ಉಂಟಾಗುವ ಬುದ್ಧಿ ವ್ಯಾಪಾರಗಳು. ಆದುದರಿಂದ ಮೇಲಿನ ಅವಸ್ಥಾತ್ರಯವು ಪ್ರಕೃತಿ ಸಂಬಂಧ ಪ್ರಯುಕ್ತವಾದುದೇ ಹೊರತು ಜೀವನಿಗೆ ಸ್ವಾಭಾವಿಕವಲ್ಲ. ಜೀವನು ಈ ಮೂರವಸ್ಥೆಗಳಿಗಿಂತಲೂ ಭಿನ್ನನಾಗಿ ಅವುಗಳನ್ನು ನೋಡತಕ್ಕವನು ಮಾತ್ರ ತಾನಾಗಿರುವನು. ಜೀವನಿಗೆ ದೇಹ ಸಂಬಂಧವೇ ಮನಸ್ಸಿನಲ್ಲಿ ಶಬ್ದಾದಿ ವಿಷಯಗಳು ಭೋಗವೆಂಬ ಬುದ್ಧಿಯನ್ನು ಉಂಟು ಮಾಡುವುದು. ಸತ್ವಾದಿ ಗುಣಗಳ ಮೂಲಕವಾದ ಜಾಗರಾದಿ ಅವಸ್ಥೆಗಳು ಜೀವನಿಗೆ ಸಹಜವಲ್ಲ. ಅಂತಹ ಜೀವ ಸ್ವರೂಪವನ್ನು ಯಥಾಸ್ಥಿತವಾಗಿ ಅನುಸಂಧಾನ ಮಾಡುತ್ತಿದ್ದ ಪಕ್ಷದಲ್ಲಿ ವಿಷಯಗಳಲ್ಲಿ ಭೋಗ್ಯತಾ ಬುದ್ಧಿಯು ಬಿಟ್ಟು ಹೋಗುವುದು. ಆ ಬುದ್ಧಿಯು ಬಿಟ್ಟು ಹೋದ ಮೇಲೆ ವಿಷಯಗಳಲ್ಲಿ ಮನಸ್ಸು ಪ್ರವೇಶಿಸಲಾರದು. ಅದರಿಂದ ದೇಹ ಸಂಬಂಧವು ತಪ್ಪುವುದು. ಕೊನೆಗೆ ವಿಷಯಾನುಭವ ಸಂಬಂಧವಾದ ಸುಖ ದುಃಖಗಳೆಲ್ಲವೂ ನೀಗಿ ನಿರತಿಶಯ ಆನಂದವು ಪ್ರಾಪ್ತವಾಗುವುದು. ಆದರೆ ಮೇಲೆ ಹೇಳಿದಂತೆ ಜಾಗರಾದಿ ಅವಸ್ಥೆಗಳಿಗಿಂತಲೂ ವಿಲಕ್ಷಣವಾದ ಜೀವಾತ್ಮ ಸ್ವರೂಪವನ್ನು ಅನುಸಂಧಾನ ಮಾಡುವಾಗ ಆ ಜೀವನಿಗೂ ತಾನು ಅಂತರಾತ್ಮನೆಂಬ ಭಾವದಿಂದಲೇ ಅನುಸಂಧಿಸಬೇಕು. ಜೀವನಿಗೆ ಅನಾದಿಯಾಗಿ ಅನುಸರಿಸಿ ಬರುವ ದೇಹಾಭಿಮಾನ, ಸ್ವತಂತ್ರಾಭಿಮಾನ ರೂಪವಾದ ಅಹಂಕಾರವೇ ಸಂಸಾರ ಬಂಧಕ್ಕೆ ಕಾರಣವಾಗಿ ಆ ಸಂಸಾರ ಬಂಧವು ಮೋಕ್ಷ ಪ್ರಾಪ್ತಿಗೆ ವಿಘಾತವನ್ನು ಉಂಟು ಮಾಡುವುದು. ವಿವೇಕಿಯಾದವನು ಈ ತತ್ವವನ್ನು ತಿಳಿದು ಸಂಸಾರದಲ್ಲಿ ನಿರ್ವೇದವನ್ನು ಹೊಂದಿ ಆತ್ಮಸ್ವರೂಪವನ್ನೇ ಚಿಂತಿಸುತ್ತಿದ್ದರೆ ಆಗ ಸಂಸಾರ ಬಂಧದ ಭಯವು ಬಿಟ್ಟು ಹೋಗುವುದು.
ಮೇಲೆ ಹೇಳಿದಂತೆ ದೇಹಾತ್ಮಗಳಿಗೆ ವೈಲಕ್ಷಣ್ಯವನ್ನು ನಿರೂಪಿಸತಕ್ಕ ಯುಕ್ತಿವಾದಗಳಿಂದ ಮನುಷ್ಯನಿಗೆ ತನ್ನಲ್ಲಿ ದೇವ ಮನುಷ್ಯತ್ವಾದಿ ಭೇದ ಬುದ್ಧಿಯು ಸಂಪೂರ್ಣವಾಗಿ ನೀಗುವವರೆಗೂ ಸ್ವಪ್ನವನ್ನು ಕಾಣುವವನಿಗೆ ಕನಸಿನ ವಿಷಯಗಳೆಲ್ಲವೂ ಎಚ್ಚರದಲ್ಲಿ ನಡೆದ ಹಾಗೆಯೇ ತೋರುವಂತೆ ಅವನು ಜಾಗರಾವಸ್ಥೆಯಲ್ಲಿದ್ದರೂ ಮೈ ತಿಳಿಯದೆ ಮಲಗಿದವನಂತೆ ಅಜ್ಞನಾಗಿಯೇ ಇರುವನು. ಯಾವಾಗಲೂ ಜ್ಞಾನೈಕ ಸ್ವರೂಪನಾದ ಆತ್ಮನಿಗೆ ದೇವ ಮನುಷ್ಯಾದಿ ಆಕಾರ ಭೇದಗಳು ನಿತ್ಯವಾಗಿ ನಿಲ್ಲತಕ್ಕವುಗಳಲ್ಲ. ಆತ್ಮಸ್ವರೂಪವನ್ನು ಯಥಾಸ್ಥಿತವಾಗಿ ತಿಳಿದುಕೊಂಡವನಿಗೆ ಶರೀರ ಪ್ರಯುಕ್ತಗಳಾದ ಆಕಾರ ಭೇದಗಳು, ಆ ಶರೀರ ಸಂಬಂಧದಿಂದ ಉಂಟಾಗುವ ಬುದ್ಧಿ ವಿಪರ್ಯಾಸಗಳು, ಆ ಬುದ್ಧಿಭೇದಕ್ಕೆ ಕಾರಣಗಳು, ಇನ್ನು ಆತ್ಮನಲ್ಲಿ ತೋರುವ ಕರ್ಮವಶ್ಯತ್ವಾದಿ ದೋಷಾಂತರಗಳು, ಸ್ವಪ್ನದಿಂದ ಎಚ್ಚರಗೊಂಡವನಿಗೆ ಸ್ವಪ್ನ ವಿಷಯಗಳು ಹೇಗೋ ಹಾಗೆ ಸುಳ್ಳಾಗಿಯೇ ತೋರುವವು. ಜೀವನು ಜಾಗರಾವಸ್ಥೆಯಲ್ಲಿ ಎಂದರೆ ಎಚ್ಚರಗೊಂಡಿರುವಾಗ ಕ್ಷಣ ಕ್ಷಣಕ್ಕೂ ಸುಖ ದುಃಖಾತ್ಮಕವಾಗಿ ಮಾರ್ಪಡುತ್ತಿರುವ ಶಬ್ದಾದಿ ವಿಷಯಗಳನ್ನು ತನ್ನ ಸರ್ವೇಂದ್ರಿಯಗಳಿಂದಲೂ ಅನುಭವಿಸುತ್ತಿರುವನು. ಆ ಜಾಗರಾವಸ್ಥೆಯಲ್ಲಿ ತಾನು ಅನುಭವಿಸಿದವುಗಳಿಗೆ ಸಮಾನವಾದ ವಿಷಯಗಳನ್ನೇ ಸ್ವಪ್ನದಲ್ಲಿಯೂ ಅನುಭವಿಸುವನು. ಸುಷುಪ್ತಿಯಲ್ಲಿ ಆ ವಿಷಯ ಭೋಗಗಳನ್ನು ಉಪಸಂಹರಿಸಿ ಸುಮ್ಮನಿರುವನು. ಈ ಮೂರು ಅವಸ್ಥೆಗಳಲ್ಲಿಯೂ ಜೀವನೊಬ್ಬನಾಗಿಯೇ ಇರುವನೇ ಹೊರತು ಒಂದೊಂದು ಅವಸ್ಥೆಗೂ ಬೇರೆ ಒಬ್ಬೊಬ್ಬ ಜೀವನಲ್ಲ. ಹೇಗೆಂದರೆ ನಿದ್ರೆಯಿಂದ ಎದ್ದವನಿಗೆ ತಾನೇ ಮಲಗಿದ್ದು ಎದ್ದವನೆಂಬ ಸ್ಮೃತಿಯು ಬಿಟ್ಟು ಹೋಗಲಾರದಲ್ಲವೇ? ಆದುದರಿಂದ ಜೀವನೊಬ್ಬನೇ ಆ ಅವಸ್ಥೆಗಳೆಲ್ಲವನ್ನು ಅನುಭವಿಸತಕ್ಕವನೆಂಬುದು ಸ್ಪಷ್ಟವು. ಹೀಗೆ ಜೀವನು ಕರ್ಮ ನಿಮಿತ್ತಗಳಾದ ಪ್ರಾಕೃತೇಂದ್ರಿಯ ಪ್ರವರ್ತನವುಳ್ಳವನಾಗಿ ಸತ್ವಾದಿ ಗುಣಗಳ ವ್ಯಾಪಾರಗಳಾದ ಜಾಗರಾದಿ ಅವಸ್ಥೆಗಳನ್ನು ನೋಡತಕ್ಕವನಾಗಿರುವನು. ಆದುದರಿಂದ ಮನುಷ್ಯನು ತನ್ನ ಮನಸ್ಸಿನ ಮೂರವಸ್ಥೆಗಳು ಸತ್ವಾದಿ ಗುಣಗಳ ಮೂಲಕವಾಗಿ ನನ್ನ ಮಾಯೆಯಿಂದ ನನ್ನಲ್ಲಿಯೇ ಎಂದರೆ ಮದಾತ್ಮಕನಾದ ಜೀವನಲ್ಲಿ ಕಲ್ಪಿತಗಳೆಂಬುದನ್ನು ಚೆನ್ನಾಗಿ ವಿಮರ್ಶಿಸಿ ತಿಳಿದುಕೊಂಡು ನನ್ನನ್ನು ಸೇರುವುದಕ್ಕೆ ಸಾಧನವೆನಿಸಿದ ನನ್ನ ಉಪಾಸನವೇ ತನಗೆ ಪರಮ ಪ್ರಯೋಜನವೆಂಬುದನ್ನು ನಿಶ್ಚಯಿಸಿ ತನ್ನ ಹೃದಯದಲ್ಲಿರುವ ಸಂಶಯಗಳೆಂಬ ವ್ಯಾಧಿಯನ್ನು ಅನುಮಾನ ಪ್ರಮಾಣದಿಂದಲೂ ವೇದಾಂತ ವಿಚಾರದಿಂದಲೂ ತೀಕ್ಷ್ಣ ಜ್ಞಾನವೆಂಬ ಖಡ್ಗದಿಂದಲೂ ಛೇದಿಸಿ ನನ್ನನ್ನು ಭಜಿಸಬೇಕು. ಅನುಮಾನದಿಂದ ತಿಳಿಯುವುದು ಹೇಗೆಂದರೆ ಈ ದೇವ ಮನುಷ್ಯಾದಿ ಶರೀರಗಳಲ್ಲಿ ಆತ್ಮಭ್ರಾಂತಿಯು, ಶಬ್ದಾದಿ ವಿಷಯಗಳಲ್ಲಿ ಭೋಗ್ಯತಾ ಬುದ್ಧಿಯು ಮನೋವೃತ್ತಿಯನ್ನು ಅನುಸರಿಸಿಯೇ ಹುಟ್ಟುವವು. ಒಂದು ಕೊಳ್ಳಿಯನ್ನು ವೇಗದಿಂದ ತಿರುಗಿಸುವಾಗ ಅದು ಅಖಂಡವಾದ ಅಗ್ನಿಚಕ್ರದಂತೆ ತೋರಿದರು ಕೊನೆಗೆ ಆ ಚಕ್ರಾಕಾರವು ಅದರಲ್ಲಿ ಸ್ಥಿರವಲ್ಲದಿರುವಂತೆ ಆತ್ಮನಲ್ಲಿ ಶರೀರಾದಿ ಆಕಾರ ಭೇದಗಳು, ಶಬ್ದಾದಿ ವಿಷಯಗಳು ಕಾಲಕ್ರಮದಿಂದ ತಪ್ಪಿ ಹೋಗುವವೇ ಹೊರತು ಸ್ಥಿರವಲ್ಲ. ಆದುದರಿಂದ ಆತ್ಮನಿಗೆ ಇವೆಲ್ಲವೂ ಸಹಜವಲ್ಲವೆಂಬುದನ್ನು ಅನುಮಾನಿಸಿ ತಿಳಿಯಬೇಕು. ಮತ್ತು ಜೀವನು ಜ್ಞಾನೈಕ್ಯ ರೂಪನಾಗಿದ್ದರೂ ದೇವ ಮನುಷ್ಯಾದಿ ನಾನಾ ರೂಪದಿಂದ ತೋರುವನು. ಇದು ಶರೀರ ಸಂಬಂಧದಿಂದಲೇ ಹೊರತು ಸಹಜವಾಗಿ ಜೀವನಲ್ಲಿ ಅಂತಹ ಭೇದಗಳಿಲ್ಲ. ಜೀವನಿಗೆ ಈ ವಿಕಲ್ಪಗಳೆಲ್ಲವೂ ಸತ್ವ ರಜಸ್ತಮಸ್ಸುಗಳೆಂಬ ಮೂರು ಗುಣಗಳ ಮೂಲಕವಾಗಿ ಭಗವಂತನ ಮಾಯೆಯಿಂದ ಸ್ವಪ್ನದಂತೆ ಕಲ್ಪಿಸಲ್ಪಟ್ಟಿರುವವು. ಎಚ್ಚರಗೊಂಡ ಮೇಲೆ ಸ್ವಪ್ನಾನುಭವವು ಬಿಟ್ಟು ಹೋಗುವಂತೆ ಆತ್ಮ ಪರಮಾತ್ಮ ಸ್ವರೂಪವನ್ನು ತಿಳಿದುಕೊಂಡವನಿಗೆ ಶರೀರಾದಿ ಆಕಾರ ಭೇದಗಳು, ಆತ್ಮನಿಗೆ ಸಹಜವೆಂಬ ಭ್ರಾಂತಿಯು ಬಿಟ್ಟು ಹೋಗುವುದು. ಆದುದರಿಂದ ವಿವೇಕಿಯಾದವನು ಶಬ್ದಾದಿ ವಿಷಯಗಳ ಕಡೆಗೆ ಕಣ್ಣೆತ್ತಿಯೂ ನೋಡದೆ ಆ ವಿಷಯಗಳನ್ನು ಮನಸ್ಸಿನಿಂದಲೂ ಸ್ಮರಿಸದೆ ನಿರ್ವ್ಯಾಪಾರನಾಗಿ ಆತ್ಮಾನುಭವವೆಂಬ ಸಮಾಧಿಯನ್ನು ಹಿಡಿದು ತನ್ನ ದೇಹಸ್ಮೃತಿಯು ಇಲ್ಲದಿರಬೇಕು. ಹೀಗೆ ಸಮಾಧಿಯನ್ನು ಹಿಡಿದು ದೇಹಾದಿಗಳಲ್ಲಿ ಆತ್ಮವೆಂಬ ಬುದ್ಧಿಯನ್ನು ನೀಗಿದವನಿಗೆ ಯಾವಾಗಲೂ ಎಂದರೆ ಆ ಸಮಾಧಿಯನ್ನು ಬಿಟ್ಟು ಭೋಜನ ಶಯನಾದಿಗಳಲ್ಲಿ ಇರುವಾಗಲೂ ತಿರುಗಿ ದೇಹಾತ್ಮ ಭ್ರಮವು ಹುಟ್ಟಲಾರದು. ಶರೀರಾವಸಾನದವರೆಗೂ ಭಗವದ್ಧ್ಯಾನ ರೂಪವಾದ ಆ ಸಮಾಧಿಯನ್ನು ಮಾತ್ರ ಬಿಡಬಾರದು. ಇಂತಹ ಸಮಾಧಿಯಲ್ಲಿ ಇರುವವನ ಮನಸ್ಸು ಆತ್ಮಸ್ವರೂಪವನ್ನು ಸಾಕ್ಷಾತ್ಕರಿಸುವುದರಲ್ಲಿಯೇ ನೆಲೆಯಾಗಿ ನಿಲ್ಲುವುದರಿಂದ ಅವನು ನಶ್ವರವಾದ ತನ್ನ ದೇಹದ ಸ್ಥಿತಿಗತಿಗಳನ್ನೇ ತಿಳಿಯಲಾರನು. ಮದ್ಯಪಾನದಿಂದ ಮತ್ತೇರಿದವನು ತನ್ನ ಮೈ ಮೇಲೆ ಬಟ್ಟೆ ಇರುವುದನ್ನು, ಜಾರಿ ಬಿದ್ದು ಹೋದುದನ್ನು ಹೇಗೆ ತಿಳಿಯಲಾರನು? ಹಾಗೆಯೇ ಸಮಾಧಿ ನಿಷ್ಠನಾದವನು ತನ್ನ ದೇಹವು ಕುಳಿತಿದೆಯೋ ನಿಂತಿದೆಯೋ ಎಂಬುದನ್ನೇ ತಿಳಿಯಲಾರನು. ಆದರೆ ಇಂತಹ ಯೋಗಸಿದ್ಧಿಯನ್ನು ಪಡೆದಾಗ
ದೇಹಕ್ಕೆ ಯಾವ ಕಾರ್ಯವೂ ಇಲ್ಲದುದರಿಂದ ಆ ಯೋಗಿಗೆ ಆಗ ದೇಹವು ನಷ್ಟವಾದಂತೆ ತಿಳಿಯಬೇಕಲ್ಲವೇ? ಎಂದರೆ ಹಾಗೆಣಿಸಬಾರದು. ಏಕೆಂದರೆ ಪ್ರತಿಯೊಬ್ಬ ಜೀವನ ದೇಹವು ಅವನಲ್ಲಿ ಅಂತರಾತ್ಮನಾದ ನನಗೆ ಅಧೀನವಾಗಿರುವುದು. ಆಯಾ ಜೀವನಿಗೆ ಪ್ರಾರಬ್ಧ ಕರ್ಮಗಳೆಲ್ಲವೂ ತೀರುವವರೆಗೆ ಆ ದೇಹವು ಪ್ರಾಣಸಹಿತವಾಗಿ ಅವನೊಡನೆ ಇದ್ದೇ ತೀರಬೇಕು. ಹಾಗೆ ಕರ್ಮ ಕ್ಷಯವಾಗುವವರೆಗೂ ಆಯಾ ದೇಹವಿದ್ದೇ ಇರುವ ಪಕ್ಷದಲ್ಲಿ ಮೇಲೆ ಹೇಳಿದಂತೆ ಸಮಾಧಿ ನಿಷ್ಪನ್ನನಾದ ಜ್ಞಾನಿಗಳಲ್ಲಿ ಇತರ ದೇಹಿಗಳಿಗಿಂತಲೂ ವಿಶೇಷವೇನು ಎಂದು ಕೇಳುವೆಯಾ? ಸಮಾಧಿಯೋಗದಲ್ಲಿ ಸಿದ್ಧಿ ಹೊಂದಿದವನು ಆತ್ಮಸ್ವರೂಪವನ್ನು ಚೆನ್ನಾಗಿ ತಿಳಿದವನಾದುದರಿಂದ ಸ್ವಪ್ನದಂತೆ ಅನಿತ್ಯವಾದ ದೇಹವನ್ನು ದೇಹಾನುಬಂಧಿಗಳನ್ನು ತಿರುಗಿ ಹೊಂದಲಾರನು. ಅಂತಹ ಆತ್ಮಸಾಕ್ಷಾತ್ಕಾರವಿಲ್ಲದವರಿಗಾದರೂ ಒಂದು ದೇಹವು ಬಿದ್ದು ಹೋದರೂ ಮತ್ತೊಂದು ದೇಹವು ಪ್ರಾಪ್ತವಾಗದೆ ಬಿಡದು. ಓ ಬ್ರಾಹ್ಮಣರೇ, ಸಾಂಖ್ಯದಲ್ಲಿಯೂ ಯೋಗದಲ್ಲಿಯೂ ಕ್ರಮವಾಗಿ ವಿವರಿಸಲ್ಪಟ್ಟ ಆತ್ಮ ಪರಮಾತ್ಮೋಪಾಸನ ರೂಪವಾದ ರಹಸ್ಯವೆಲ್ಲವನ್ನು ನಿಮಗೆ ತಿಳಿಸಿರುವೆನು. ನಿಮಗೆ ಮೋಕ್ಷ ಸಾಧನವಾದ ಈ ಧರ್ಮವನ್ನು ಉಪದೇಶಿಸುವುದಕ್ಕಾಗಿಯೇ ನಾನು ಬಂದವನು. ನನ್ನನ್ನು ನೋಡಿದಾಗ ನೀನು ಯಾರೆಂದು ಕೇಳಿದಿರಲ್ಲವೇ? ಯಜ್ಞ ಸ್ವರೂಪನಾದ ಸಾಕ್ಷಾತ್ ವಿಷ್ಣುವೇ ನಾನೆಂದು ತಿಳಿಯಿರಿ. ಆತ್ಮ ಪರಮಾತ್ಮಾಪಾಸನ ರೂಪಗಳಾದ ಸಾಂಖ್ಯ ಯೋಗಗಳಿಗೂ ಸರ್ವಭೂತ ಹಿತಾಚರಣವೆಂಬ ಸತ್ಯಕ್ಕೂ ಪುಣ್ಯ ಕರ್ಮಗಳೆಂಬ ವೃತಕ್ಕೂ ತೇಜಸ್ಸು ಕೀರ್ತಿ ಲಕ್ಷ್ಮಿ ಮುಂತಾದ ಸರ್ವಾರ್ಥ ಸಿದ್ಧಿಗೂ ಶಮಕ್ಕೂ ನಾನೇ ಮುಖ್ಯಾಶ್ರಯನೆಂದು ನಾನೇ ಪ್ರವರ್ತಕನೆಂದು ತಿಳಿಯಿರಿ. ನಾನು ಹೇಯ ಗುಣವಿಲ್ಲದವನು, ಪೂರ್ಣ ಕಾಮನು, ಸಮಸ್ತ ಜೀವಗಳಿಗೂ ಪ್ರಿಯನೂ ಸುಹೃತ್ತು ಅಂತರಾತ್ಮನೂ ಆಗಿರುವೆನು. ವೈಷಮ್ಯವಿಲ್ಲದ ಸಾಮ್ಯ ಬುದ್ಧಿ ನಿತ್ಯಾನಂದಾನುಭವ ಮುಂತಾದ ಸಮಸ್ತ ಕಲ್ಯಾಣ ಗುಣಗಳು ನನ್ನನ್ನು ಸೇವಿಸುತ್ತಿರುವವು ಎಂದೆನು. ಉದ್ಧವ, ಹೀಗೆ ನಾನು ಹಂಸರೂಪದಿಂದ ಬಂದು ಆ ಸನಕಾದಿಗಳಿಗೆ ತತ್ವೋಪದೇಶವನ್ನು ಮಾಡಿದ ಮೇಲೆ ಅವರಿಗಿದ್ದ ಸಂದೇಹಗಳೆಲ್ಲವೂ ನೀಗಿದವು. ಅವರೆಲ್ಲರೂ ಪರಮ ಭಕ್ತಿಯಿಂದ ನನ್ನನ್ನು ಪೂಜಿಸಿ ಸ್ತುತಿಸಿದರು. ಅವರ ಸತ್ಕಾರಗಳೆಲ್ಲವನ್ನೂ ನಾನು ಸಂತೋಷದಿಂದ ಸ್ವೀಕರಿಸಿ ಚತುರ್ಮುಖನು ನೋಡುತ್ತಿದ್ದ ಹಾಗೆಯೇ ಅದೇ ರೂಪದಿಂದ ಅಲ್ಲಿಂದ ಹಾರಿ ನನ್ನ ಸ್ಥಾನಕ್ಕೆ ಬಂದು ಸೇರಿದೆನು ಎಂದನು. ಇದು 13ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.